ವೆಲ್ಕಮ್ ಟು ಆರ್ಟ್ ಆರ್ತಿ ಚಾನೆಲ್. ಮನೆಯಲ್ಲಿ ಕಾರಿಗೆ ಹಾಕುವ ಮಣಿಯ ಶೀಟ್ ಹರಿದು ಹೋಗಿತ್ತು. ಏನು ಮಾಡುವುದು? ಎಸೆಯಲು ಮನಸ್ಸಾಗಲಿಲ್ಲ. ಯೋಚಿಸಿದೆ. ನಂತರ ತಯಾರಾಗಿದ್ದೆ ಈ ಅಂದದ ಮಣಿಯ ಜೋಕಾಲಿ. ಮೊದಲು ಮಣಿಗಳನ್ನೆಲ್ಲ ಈ ದಾರಗಳಿಂದ ಬೇರ್ಪಡಿಸಿ ತಕ್ಕೊಳ್ಳೋಣ. ಮೊದಲು ಈ ಜೂಲ ವೈರನ್ನು ಹಾಲು ಕೊಳಗಡೆ ಈ ಥರ ಎಲ್ಲವನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಟ್ಕೊಳ್ಳೋಣ. ಗಟ್ಟಿಯಾಗಿ ಎಳೆದು ಎಳೆದು ಈ ಥರ ಮಾಡ್ಕೊಳ್ಬೇಕು. ಈ ಪಿಂಕ್ ಮತ್ತು ಎಲ್ಲೋ ಜೂಲ ವೈರ್ ಇದೆಯಲ್ಲ, ಇದನ್ನು ಸುಮಾರು 3 ಮೀಟರ್ನಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ಈಗ ಗಂಟು ಹಾಕೋಣ. ಈಗ ಶುರು ಮಾಡೋಣ. ಎರಡೆರಡು ಗಂಟನ್ನು ಹಾಕೊಳ್ತಾರೆ. ಈಗ ಮತ್ತೆ ಮಣಿ ನೋಡಿ, 4 ಲೈನ್ ರೆಡಿಯಾಗಿದೆ. ಇನ್ನೊಮ್ಮೆ ಹೆಣೆಯೋದನ್ನು ತೋರಿಸ್ತಾ ಇದ್ದೀನಿ. ಮಧ್ಯದ ಎರಡು ವೈರಿಗೆ
ತೋರಿಸಿ. ಈಗ ಒಂದು ಫೈಬರ್ ಶೀಟ್ನ ತಗೊಂಡಿದ್ದೀನಿ, ಇದು ಸುಮಾರು 2 ಫೀಟ್ ಅಗಲ ಇದೆ. ಇದಕ್ಕೆ ಹೋಲ್ ಮಾಡ್ಕೊಳ್ಬೇಕು. ಈ ಥರ ನಾಲ್ಕು ಮೂರೆಗೆ ಒಂದೊಂದು ಹೋಲನ್ನು ಮಾಡಿಕೊಂಡು ಈ ಉಳಿದಿರೋ ವೈರ್ಗಳಿರುತ್ತಲ್ಲ ಇದನ್ನು ನೋಡಿ ಸ್ನೇಹಿತರೆ, ನಾಲ್ಕು ಕಡೆ ಹೀಗೆ ಹಾಕೊಂಡಿದ್ದೀನಿ. ಈಗ ಗಂಟು ಹಾಕಬೇಕು. ಗಂಟಾಗಿ ಹೀಗೆ ಟೈಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ಕೊಳ್ಬೇಕು. ನಂತರದಲ್ಲಿ ಈ ಉಳಿದಿರೋ ವೈರನ್ನು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಉದ್ದಕ್ಕೆ ಇರಲಿ ವೈರ. ಉಳಿದಿರೋ ವೈರ್ಗಳನ್ನು ಕಟ್ ಮಾಡ್ಕೊಳ್ಬೇಕು. ಈ ವೈರ್ಗಳನ್ನೆಲ್ಲ ಸ್ವಲ್ಪ ಇಂಕಿಯಲ್ಲಿ ತುದಿಯನ್ನು ಒಂಚೂರು ಸುಟ್ಕೊಂಡ್ರೆ ಬಿಟ್ಕೊಳ್ಳೋಣ. ಫೈಬರ್ ಶೀಟ್ ಇಲ್ಲ ಅಂತಂದರೆ ಮರದ ಹಲಗೆಯನ್ನು ಯೂಸ್ ಮಾಡ್ಬೋದು. ಇದು ಪ್ಲೇನ್ ಇರೋದ್ರಿಂದ ಇದರ ಮೇಲುಗಡೆ ನಾನು ಪೇಂಟಲ್ಲಿ ಡಿಸೈನ್ ಮಾಡ್ತೀನಿ. ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ಡಿಸೈನ್ ಮಾಡ್ಕೊಳ್ಳೋಣ. ನೋಡಿ ಚಿತ್ರ ಬಿಡಿಸ್ಕೊಂಡಿದ್ದೀನಿ.